ನಮ್ಮನೆ ಕೆಲಸದವಳ ಹೆಸರು ಪಾರ್ಟಿಸಿಪೆಂಟ್ಸ್ ಲಿಸ್ಟಲ್ಲಿ ಹೇಗೆ ಬಂತು ಅನ್ನೋದು ಗೊತ್ತಾದ ಮೇಲೆ ರಾಂಗ್ ಆಗಿರೋದೆಲ್ಲ ರೈಟ್ ಟ್ರ್ಯಾಕಿಗೆ ಬರುತ್ತೆ. ಓ ಮೈ ಗಾಡ್, ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದೀನಿ. ನಾನು ಈ ಪಾರ್ವತಿಗೆ ಟಾಂಗ್ ಕೊಡೋಣ ಅಂತ ಬಂದ್ರೆ ಇಲ್ಲಿ ನನಗೆ ಎಲ್ಲ ಉಲ್ಟಾ ಹೊಡಿತಿದೆ. ಪಾರ್ವತಿ, ನಿನಗೆ ಮಾಮ್ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ನಂಗೆ ಗೊತ್ತು. ಅವತ್ತು ಏನು ನಡೀತು ಅಂತ ಮಾಮ್ ಮುಂದೆ ನಿಜ ಹೇಳು. ನೋಡಮ್ಮ ಪಾರ್ವತಿ, ನೀನು ಯಾರಿಗೂ ಹೆದರಬೇಕಾಗಿಲ್ಲ. ನಿನ್ನ ಹೆಸರು ಯಾರು ಸೇರಿಸಿದ್ರು ಅನ್ನೋದನ್ನು ಧೈರ್ಯವಾಗಿ ಹೇಳು. ಹೇಳು ಪಾರ್ವತಿ, ಹೇಳು. ಅಷ್ಟೊಂದು ಜನ ಕೇಳ್ತಾ ಇದ್ರು, ಮೂಗಿ ತರ ನಿಂತ್ಕೊಂಡಿದ್ಯಲ್ಲ, ನಿಜ ಹೇಳೆ. ನೀನೊಂದು ಹಳ್ಳಿ ಗುಗ್ಗು, ಅಷ್ಟು ದೊಡ್ಡ ಮಾಡೆಲ್ಗಳನ್ನ ಸೋಲಿಸಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕೆ ಹೇಗೆ ಸಾಧ್ಯ? ಅಲ್ಲೇನೋ ಗೋಲ್ಮಾಲ್ ನಡೆದಿದೆ, ನಿಜ ಹೇಳೆ. ಹೇಳು ಪಾರ್ವತಿ. ಹಾ ಹೇಳು ಪಾರ್ವತಿ, ನಿನ್ನ ಹೆಸರಿರೋ ಚೀಟಿನ ನಾನೇ ಬರೆದು ಹಾಕಿದ್ದೆ ಅನ್ನೋ ಸತ್ಯನ ಹೇಳ್ಬಿಡು. ಎಸ್, ಈ ಪಾರ್ವತಿ ಹೆಸರನ್ನ ಬರೆದು ಹಾಕಿದ್ದು ನಾನೇ. ಆರ್ ಯು ಮ್ಯಾಡ್? ಹುಚ್ಚಿಡ್ದಿದ್ಯಾ ನಿನ್ಗೆ? 100 ಕೋಟಿ ಇನ್ವೆಸ್ಟ್ ಮಾಡಿರೋ ಪ್ರಾಜೆಕ್ಟ್ಗೆ ನನ್ನನ್ನು ಕೇಳದೆ ಇವಳ ಹೆಸರನ್ನ ಸೇರಿಸಿದೀಯಾ? ಹೌದು ಆಂಟಿ, ಹುಚ್ಚು ನನಗೆ. ಅರಸನ ಕೋಟೆ ಮನೆತನದ ಹೆಸರನ್ನ ಇನ್ನಷ್ಟು ಉತ್ತುಂಗಕ್ಕೇರಿಸ್ಬೇಕು ಅನ್ನೋ ಹುಚ್ಚು ನಂಗೆ. ಅದಕ್ಕೆ ಅವಳ ಹೆಸರನ್ನ ಸೇರಿಸಿದ್ದೆ. ಅವತ್ತು ನಾನು ಆ ಕೆಲಸ ಮಾಡಿದ್ದಕ್ಕೆ ಇವತ್ತು ಪಾರ್ವತಿ ಗೆದ್ದಿದ್ದಾಳೆ. ನೋಡು, ನನಗೆ ಸಮಜಾಯಿಷಿ ಕೊಡಕ್ ಬರಬೇಡ. ಜಸ್ಟ್ ಆನ್ಸರ್ ಮೈ ಕ್ವೆಶ್ಚನ್, ವೈ ಯು ಡಿಡ್ ದಿಸ್? ಅವತ್ತು ನೀವು ಆದಿ ಹೊಸ ಪ್ರಾಜೆಕ್ಟ್ನ ಕೈಗೆ ಎತ್ಕೊಳ್ತಾ ಇದ್ದಾನೆ, ಅದಕ್ಕೆ ನಿನ್ನ ಮತ್ತು ಪ್ರೀತು ಸಪೋರ್ಟ್ ಬೇಕು ಅಂತ ಹೇಳಿದ್ರಿ, ನೆನಪಿದೆಯಾ? ಅವತ್ತಿಂದಾನೆ ಈ ಪ್ರಾಜೆಕ್ಟ್ನ ಹೇಗೆ ಸಕ್ಸಸ್ಫುಲ್ ಮಾಡಬೇಕು ಅಂತ ನಾನು ಸ್ಟ್ರಾಟಜಿ ಪ್ಲಾನ್ ಮಾಡ್ತಾ ಇದ್ದೆ ಆಂಟಿ. ಇವತ್ತು ಮಾರ್ಕೆಟಲ್ಲಿ 100 ಹರ್ಬಲ್ ಪ್ರಾಡಕ್ಟ್ಸ್ ಇದ್ರೂ ನಮ್ಮ ಕಂಪ್ನಿ ಶೇರ್ ರೇಸ್ ಆಗೋದಕ್ಕೇನು ಕಾರಣ? ಮಿಡಲ್ ಕ್ಲಾಸ್ ಜನ. ಎಸ್, ಇವತ್ತು ಮಿಡಲ್ ಕ್ಲಾಸ್ ಜನ ನಮ್ಮ ಪಾರ್ವತಿ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಕಸ್ಟಮರ್ಸ್ ಜಾಸ್ತಿ ಆಂಟಿ. ಅವ್ರ ವಿಶ್ವಾಸ ಗಳಿಸಿಲ್ಲ ಅಂದರೆ ಯಾವುದೇ ಪ್ರಾಡಕ್ಟ್ ಸಕ್ಸಸ್ಫುಲ್ ಆಗೋದು ಇಂಪಾಸಿಬಲ್. ಅದಕ್ಕೆ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡಿದೆ. ಪಾರ್ವತಿ ಅಂತ ಬಡ ಹುಡುಗಿ ಈ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ಎಲ್ರಿಗೂ ಅಚ್ಚರಿ ಮತ್ತೆ ಖುಷಿ ಕೊಟ್ಟಿದೆ. ಅದಕ್ಕೆ ಈ ಪ್ರಾಡಕ್ಟ್ನ ಜನಸಾಮಾನ್ಯರು, ಅದರಲ್ಲೂ ಮಧ್ಯಮ ವರ್ಗದವರು ತಾವು ಕೂಡ ಬಳಸಬಹುದು ಅಂತ ನಂಬಿದ್ರು. ಇದು ನಮ್ಮ ಪ್ರಾಡಕ್ಟ್ಗೆ ಸಿಕ್ಕಿರುವಂಥ ಜಯ. ಆ ಗೆಲುವಿಗೆ ನಾನು ಬಳಸಿದಂಥ ಅಸ್ತ್ರದ ಹೆಸರು ಪಾರ್ವತಿ. ಇವಾಗ ಹೇಳಿ ಆಂಟಿ, ನಾ ಮಾಡಿದ್ದು ತಪ್ಪ? ವಾವ್, ವಾಟ್ ಎ ಗ್ರೇಟ್ ಮೂವ್. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿಗೆ ನೀನು ತಕ್ಕ ಸೊಸೆ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ ದಿಶಾ. ಎಕ್ಸಲೆಂಟ್, ಲವ್ಲಿ. ಎಸ್ ದಿಶಾ, ಅಖಿಲಾ ಹೇಳ್ತಿರೋದು ನಿಜ. ನಿನ್ನ ಬುದ್ಧಿವಂತಿಕೆ ನೋಡಿ ನನಗೆ ತುಂಬ ಖುಷಿ ಆಯಿತು. ಯು ಆರ್ ವೆರಿ ಸ್ಮಾರ್ಟ್. ವೆರಿ ಡಿಫ್ರೆಂಟ್ ಅಪ್ರೋಚ್ ದಿಶಾ, ಐ ಅಪ್ರಿಷಿಯೇಟ್ ಇಟ್. ಥ್ಯಾಂಕ್ ಯು. ಸರಿ ಆಂಟಿ, ನಾನು ಹೊರಡ್ತೀನಿ, ಐ ಹ್ಯಾವ್ ಸಮ್ ವರ್ಕ್. ಬಾಯ್ ಅಂಕಲ್, ಬಾಯ್. ಛೇ, ಇವಳು ಚೀಟಿಂಗ್ ಅಷ್ಟೇ ಅಲ್ಲ,
ಸಖತ್ತಾಗಿ ಆಕ್ಟಿಂಗು ಮಾಡ್ತಾಳೆ. ಲೇ ಉಮಾ, ಹಿಂಗ್ ಮೂರು ಹೊತ್ತು ತಿಂತಾ ಇರ್ತೀಯಲ್ಲ, ನಿನಗ್ ತಿನ್ನೋದ್ ಬಿಟ್ರೆ ಕಣ್ಣಿಗೆ ಬೇರೇನು ಕಾಣಿಸಲ್ವೇನೆ? ಯಾವಾಗ್ಲೂ ಡೈನಿಂಗ್ ಹಾಲಲ್ಲೇ ಬಿದ್ದಿರ್ತೀಯಲ್ಲೇ. ಅಯ್ಯಾ ಅತ್ತೆ, ನಿಂಗೆ ಯಾಕೆ ನನ್ನ ಹೊಟ್ಟೆ ಮೇಲೆ ಕಣ್ಣು? ನಾನು ಇದನ್ನೆಲ್ಲ ತಿಂದ್ರೆ ನಿನ್ನ ಆಸ್ತಿ ಏನು ಕರಗುತ್ತಾ? ಕರ್ಗೋಗಲ್ಲ ಕಣೆ, ಕಳ್ದೋಗುತ್ತೆ. ಲೇ ಉಮಾ, ನಿನ್ನನ್ನು ಹೇಗಾದರೂ ಮಾಡಿ ಈ ಮನೆ ಸೊಸೆ ಮಾಡ್ಕೋಬೇಕು, ಈ ಇಡೀ ಆಸ್ತಿನೆಲ್ಲ ನಮ್ಮ ಕಡೆ ಮಾಡ್ಕೋಬೇಕು ಅಂತ ನಾನು ಹಗಲೂ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ನಿನ್ನ ಕೈಗೆ ಸಿಕ್ಕಿದ್ದನ್ನೆಲ್ಲ ತಿಂತ ಕೂತಿದೆಯಲ್ಲೇ. ನೋಡು ಉಮಾ, ಈಗಲೂ ಕಾಲ ಮಿಂಚಿಲ್ಲ. ನೀನು ನಾನು ಹೇಳ್ದ ಕೇಳಿದ್ರೆ ಆದಿತ್ಯ ಮಾವನ ಜೊತೆ ಮದುವೆ ಮಾಡಿಸ್ತೀನಿ. ಹೈ, ಹೌದಾ ಅತ್ತೆ? ನಂಗೂ ಈ ಮನೇಲಿ ಇರೋಕ್ಕೆ ತುಂಬ ಇಷ್ಟ. ಇಲ್ಲಿ ವೆಜ್ಜು, ನಾನ್ ವೆಜ್ಜು, ಸ್ನ್ಯಾಕ್ಸು, ಚಾಕ್ಲೇಟು ಎಲ್ಲ ಸಿಗುತ್ತೆ. ಅದೇ ಅಪ್ಪನ ಹತ್ರ ಪಾನಿಪುರಿಗೆ ದುಡ್ಡು ಕೇಳಿದ್ರು ಬೈತಾರೆ. ಅತ್ತೆ, ನೀನು ಆದಿತ್ಯ ಮಾಮನ ಜೊತೆ ಮದುವೆ ಮಾಡ್ಸಂಗಿದ್ರೆ ನೀನು ಹೇಳ್ದಂಗೆ ಕೇಳ್ತೀನಿ. ನನ್ನ ಮುದ್ದು ಬಂಗಾರ, ತುಂಬ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ ಉಮ್ಮಾ. ಇಲ್ಲಿ ನೋಡು ಆದಿತ್ಯ, ನೋಡು ಹೇಗಿದ್ದಾನೆ, ಒಳ್ಳೆ ಹೀರೋ ಹೀರೋ ಥರ ಇದ್ದಾನೆ ನೋಡು. ನಾನ್ ಹೇಳಿದ್ದನ್ನೆಲ್ಲ ನೀನ್ ಚಾಚು ತಪ್ಪೇ ಮಾಡಿದ್ರೆ ಆದಿತ್ಯ ನಾನ್ ಬೀಸೋ ಬಲೆಗೆ ಬೀಳೋದು ಗ್ಯಾರಂಟಿ. ಆಗ ಆದಿತ್ಯ ಅನ್ನೋ ಹೀರೋಗೆ ನೀನೇ ಹೀರೋಯಿನ್. ಸರಿ ಅತ್ತೆ, ಏನ್ ಮಾಡ್ಬೇಕು ಹೇಳು, ಆದ್ರೆ ಉಪವಾಸ ವ್ರತ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು ಮಾಡ್ದು. ಅಯ್ಯೋ, ನೀನೇನು ಉಪವಾಸ ಮಾಡ್ಬೇಕಾಗಿಲ್ಲ ಕಣೆ, ನಾನ್ ಹೇಳೋ 3 ಪಾಯಿಂಟ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಸಾಕು. ಪಾಯಿಂಟ್ ನಂಬರ್ 1, ನೀನು ಯಾವಾಗಲೂ ಆದಿತ್ಯನ ಸುತ್ತಮುತ್ತಾನೇ ಸುತ್ತುತ್ತಾ ಇರಬೇಕು. ಪಾಯಿಂಟ್ ನಂಬರ್ 2, ಆದಿತ್ಯನಿಗೆ ಏನೇನು ಇಷ್ಟ ಅಂತ ಕೇಳಿ ತಿಳ್ಕೋಬೇಕು. ಪಾಯಿಂಟ್ ನಂಬರ್ 3, ದಿನಕ್ಕೆ ಒಂದು 5-6 ಬಟ್ಟೆಗಳನ್ನ ಚೇಂಜ್ ಮಾಡಿ ಅವನನ್ನ ಇಂಪ್ರೆಸ್ ಮಾಡಬೇಕು. ಹಿಂಗೆಲ್ಲ ಮಾಡಿದ್ರೆ ಆದಿತ್ಯ ಮಾಮ ನನ್ನನ್ನು ಮದುವೆಯಾಗಕ್ಕೆ ಒಪ್ಕೋತಾರಾ? ಒಪ್ಕೊಳ್ಳಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ ಅಂತ ಓವರ್ ಆ್ಯಕ್ಟ್ ಮಾಡಬೇಕು, ಗೊತ್ತಾಯ್ತಾ? ಅಕ್ಕ ಬಂದ್ರು, ಎತ್ತಳೆ ಕೇಳೆ. ಏನು ಅತ್ತೆ, ಸೋದರ ಸೊಸೆ ಇಬ್ರು ಬಹಳ ಮಾತಾಡ್ಕೊತಾ ಇದ್ದೀರಾ? ಅದು ದೊಡ್ಡತ್ತೆ, ದಾಮಿನಿ ಅತ್ತೆ ನಂಗೆ ಮದ್ವೆ ಮಾಡಿಸ್ತಾರಂತೆ. ಅದೇ ಅಕ್ಕ, ನಮ್ಮ ರಿಲೇಷನ್ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನನ್ನ ಇವಳಿಗೆ ಗಂಟ ಅಲ್ಲ ಇವಳನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆಗ್ಲೇ ಆದಿತ್ಯ ಮಾಮಂಗ್ ಮದ್ವೆ ಮಾಡಿಸ್ತೀನಿ ಅಂದ್ರಲ್ಲ. ದಾಮಿನಿ, ಮನುಷ್ಯ ಎಷ್ಟೇ ಎತ್ತರಕ್ಕೆ ಏರಿದ್ರು ತನ್ನ ಮೂಲನ ಮರಿಬಾರ್ದಂತೆ. ನೀನ್ ಯಾರು, ಎಲ್ಲಿಂದ ಬಂದೆ ಅನ್ನೋದನ್ನ ಮರ್ತಿಲ್ಲ ತಾನೆ? ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ನಂತೆ, ನಿನ್ ಕಥೆನೂ ಅದೇ. ಈ ಅರಸನ ಕೋಟೆ ಹಸದು ಬಂದವರಿಗೆ ಅನ್ನ ಹಾಕಿದೆ, ಬೇಡಿ ಬಂದವರಿಗೆ ಕೆಲಸ ಕೊಟ್ಟಿದೆ, ಹಾಗೆ ನಿನ್ನಂಥ ಅದೆಷ್ಟೋ ಅಪ್ರಯೋಜಕರಿಗೆ ಅನ್ನನೂ ಹಾಕ್ತಾ ಇದೆ. ಹಾಗೆ ಬಂದವರು ಬಂದ್ವ ತಿಂದ್ವ ಹೋದ್ವ ಅಂತ ತೆಪ್ಪಗಿದ್ರೆ ಓಕೆ, ಅದು ಬಿಟ್ಟು ನಿನ್ನ ಅಣ್ಣನ ಮಗಳಿಗೆ ಇಲ್ಲದೆ ಇರೋ ಆಸೆನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ ಅಂತ ವಾರ್ನ್ ಮಾಡು. ಆಯ್ತಕ್ಕ. ಮತ್ತೆ ದೊಡ್ಡತೆ ಯಾಕೆ ಬೈದ್ರು? ಕಟ್ಕೊಂಡು ಏರ್ತಾ ಇದ್ದೀನಲ್ಲ ಅದಕ್ಕೆ ಕರ್ಮ. ಅಯ್ಯೋ, ಇವತ್ತೆ ಯಾಕೆ ನಂಗ್ ಬೈದ್ರು?
ಚನ್ನಪ್ಪನ ಹತ್ರ ಚೀಟಿ 1 ಲಕ್ಷ, ರಾಮಣ್ಣನಿಗೆ ಸಾಲ ಕೊಟ್ಟಿರೋದು 23,000. ಬ್ಯಾಂಕಲ್ಲಿ ಅಪ್ಪ ಏನಪ್ಪ ಮಾಡ್ತಿದ್ಯಾ? ನಿಂಗೆ ಮದುವೆಗೆ ದುಡ್ಡು ಕೂಡಿಟ್ಟಿದ್ದೆ, ಚೀಟಿ ಹಾಕಿದ್ದೆ, ಅದೆಲ್ಲ ಎಷ್ಟಾಗಿದೆ ಅಂತ ಲೆಕ್ಕ ಹಾಕ್ತಿದ್ದೀನಿ. ಪಾರು, ನಿನ್ನ ಮದುವೆ ತುಂಬ ಚೆನ್ನಾಗಿ ಮಾಡಬೇಕು ಕಣೆ. ಇದು ನನ್ನ ಕನಸು ಮಾತ್ರ ಅಲ್ಲ, ನಿಮ್ಮ ಅಮ್ಮನ ಕನಸು ಕೂಡ ಆಗಿತ್ತು. ನಿನ್ನೆ ಮೊನ್ನೆ ನಿನ್ನನ್ನು ನನ್ನ ಭುಜದ ಮೇಲೆ ಒರಗಿಸ್ಕೊಂಡು ಲಾಲಿ ಹಾಡಿದ ನೆನಪು ಕಣೆ. ನೋಡ್ತಾ ನೋಡ್ತಾ ನನ್ನ ಭುಜದ ಮಟ್ಟಕ್ಕೆ ಬೆಳೆದ್ಬಿಟ್ಟೆ. ಹುಟ್ಟಾ ಹುಟ್ಟಾ ಮಗಳಾಗಿದ್ದ ನೀನು, ಬೆಳೀತಾ ಬೆಳೀತಾ ನನಗೆ ತಾಯಿ ಆಗಿಬಿಟ್ಟೆ. ಪಾರು, ನನಗಿದ್ದ ಕಷ್ಟಕ್ಕೆ ನಿನ್ನನ್ನು ನಿನ್ನ ತಮ್ಮನ್ನ ಓದ್ಸೋಕ್ಕಾಗಲೇ ಇಲ್ಲ. ಆ ಕಾರಣಕ್ಕೆ ನೀನೇನು ಸಿಟ್ಟಾಗಲಿಲ್ಲ ಬಿಡು, ಬದಲಿಗೆ ನಿಮ್ಮ ಅಜ್ಜಿ ಹತ್ರನೇ ಬೆಳೆದೆ ಹಳ್ಳಿನಲ್ಲಿ. ಈಗ 1 ತಿಂಗಳು ಹಿಂದೆ ಅಷ್ಟೇ ನಿಮ್ಮನ್ನು ಕರೆಸ್ಕೊಂಡಿದ್ದು. ಇನ್ನೇನು ನನ್ನ ಮಗಳು ಬಂದಳು, ಅವಳ ಮಮತೆಯಲ್ಲಿ ಕಷ್ಟನೆಲ್ಲ ಮರಿಬೋದು ಅಂತ ಅನ್ನೋಷ್ಟರಲ್ಲಿ ನನ್ನ ಜವಾಬ್ದಾರಿ ನೆನಪಾಯ್ತು ಕಣೆ. ನಿಮಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅನ್ನೋ ಆಸೆ ಬಂತು. ಪಟ ಪಟ ಅಂತ ಮಾತಾಡಿಕೊಂಡು ಜಿಂಕೆ ಥರ ನನ್ನ ಹಿಂದೆ ಮುಂದೆ ಓಡಾಡ್ತಿದ್ದು ಹುಡುಗಿನ ನೋಡೋದಕ್ಕೆ, ನಾಳೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಕಣೆ. ಅವ್ರು ಬಂದಾಗ ನಮ್ಮ ಹುಡುಗಿ ಚೆನ್ನಾಗಿ ಕಾಣಬೇಕು ಬೇಡವ, ಅದಕ್ಕೆ ನಿನಗೊಂದು ಒಳ್ಳೆ ಸೀರೆ ತರೋಣ ಅಂತ ದುಡ್ಡು ಜೋಡಿಸ್ತಾ ಇದ್ದೀನಿ. ನಿನ್ನ ಮದುವೆನ 4 ಜನ ಮೆಚ್ಚೋ ಹಾಗೆ ಮಾಡಬೇಕು ಪಾರು. ಆಗಲೇ ನನ್ನ ಮನಸ್ಸಿಗೂ ನೆಮ್ಮದಿ, ನಿಮ್ಮ ಅಮ್ಮನಿಗೂ ತೃಪ್ತಿ. ಅಪ್ಪ, ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಯಾವ ಹುಡುಗನೂ ನೋಡಲ್ಲ, ಮದುವೆನೂ ಆಗಲ್ಲ. ನನ್ನ ಮದುವೆ ಚೆನ್ನಾಗಿ ಮಾಡಬೇಕು ಅನ್ನೋ ಹಟ್ಟಕ್ಕೆ ಬಿದ್ದು ನೀನು ಸಾಲ ಮಾಡೋದು ನನಗಿಷ್ಟ ಇಲ್ಲ. ನೋಡಿ ಪಾರು, ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಮನೆ ಕಟ್ಟೋದಾಗಲಿ ಮದುವೆ ಮಾಡೋದಾಗಲಿ ಸಾಲ ಇಲ್ಲದೆ ಮಾಡೋಕ್ಕಾಗಲ್ಲ ಕಣೆ. ಹಾಗಂತ ನೀನೇನು ತುಂಬ ಯೋಚನೆ ಮಾಡಬೇಡ, ನನ್ನ ಮೈಯಲ್ಲಿ ಇನ್ನೂ ಶಕ್ತಿ ಇದೆ, ಕೈನಲ್ಲಿ ಕೆಲಸ ಇದೆ. ಅಲ್ಲದೆ ಒಳ್ಳೆಯವ್ರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ. ಮಗಳ ಮದುವೆಗೆ ಅಂತ ಮಾಡೋ ಸಾಲ ಯಾವತ್ತೂ ತಂದೆಗೆ ಭಾರ ಆಗಲ್ಲ ಮಗಳೇ. ವೆಲ್ಕಮ್ ಮೇಡಮ್. ನಮಸ್ತೆ. ನೀವು ನಮ್ಮ ಶಾಪಿಗೆ ಬಂದಿದ್ದು ಸಾಕ್ಷಾತ್ ಅದೃಷ್ಟ ಲಕ್ಷ್ಮಿನೇ ಬಂದಂಗೆ ಆಯ್ತು. ಇಷ್ಟರಲ್ಲೇ ನನ್ನ 2ನೇ ಮಗನ ನಿಶ್ಚಿತ ಅರ್ಥ ಇದೆ. ಹೊಸ ಕಲೆಕ್ಷನ್ ಏನಾದರೂ ಬಂದಿದೆಯಾ? ಖಂಡಿತ ಬಂದಿದೆ, ಬನ್ನಿ. ಸೆಕೆಂಡ್ ಫ್ಲೋರಿಗೆ ಬನ್ನಿ ಮೇಡಮ್. ಬನ್ನಿ ಮೇಡಮ್, ಬನ್ನಿ. ಆದ್ರೂ ಅಪ್ಪ ಬಂದಿಲ್ಲ, ಎಲ್ಲಿ ಹೋದ್ರೋ. ಈ ಗಣಿನಾದ್ರೂ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು, ಟೈಮ್ ಪಾಸ್ ಆರೂ ಆಗ್ತಿತ್ತು. ಇವಾಗ ಬೇಜಾರಾಗ್ತಿದೆ.
ಆ ಗ್ರೀನ್ ಸೀರೆ ತೋರಿಸಿ. ಚೆನ್ನಾಗಿದೆ ಅಲ್ಲ ದಿಶಂಗೆ. ನಿಶ್ಚಿತಾರ್ಥದ ದಿನ ತಲೆಗೆ ನೀರು ಎರೆದ್ಮೇಲೆ ಕುಂಕುಮ ಶಾಸ್ತ್ರ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಹಸಿರು ಶುಭ ಸೂಚಕ. ಇದು ಸೈಡಲ್ಲಿ ಎಂಥ ಕಲರ್ ಸೀರೆ ಇದು, ಇಷ್ಟು ಚಂದ ಡಿಸೈನು, ದೇವ್ರೇ. ಅಕ್ಕ ನಿಮಗೆ ಬೇಜಾರು ಇಲ್ಲ ಅಂದರೆ ನಾನು ಒಂದು ಸೀರೆ ತಗೊಳ್ಳ? ಅದಕ್ಕೂ ಪರ್ಮಿಷನ್ ಕೇಳಬೇಕಾ? ನಿನ್ಗೆ ಯಾವ್ದು ಇಷ್ಟನೋ ತಗೋ. ಥ್ಯಾಂಕ್ಸ್. ನಾನು ಆ ಕೌಂಟ್ರಲ್ಲಿ ತಗೋತೀನಿ. ಎಸ್ ಮ್ಯಾಮ್. ಯಾವ ಥರ ಸ್ಯಾರಿ ಸರ್? ಆ ಟೇಬಲ್ ಮೇಲೆ ಒಂದು ಗ್ರೀನ್ ಸೀರೆ ಇದೆಯಲ್ಲ, ಅದನ್ನು ತಗೊಂಡು ಬರ್ತೀರಾ? ಹಾಂ ಮೇಡಮ್. ನಾಳೆ ನಾನು ಉಟ್ಕೊಳ್ಳೋ ಸೀರೆ ಎಲ್ಲಿದೆಯೋ ಏನೋ. ಹೇಗೆ ಕಾಣ್ತಿದ್ದೀನಿ? ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಮೇಡಮ್. ಅಲ್ಲಿ ಬೇರೆ ಡಿಸೈನ್ ನೋಡ್ತಾ ಇರು, ನಾನು ಬರ್ತೀನಿ. ಓಕೆ ಮೇಡಮ್. ಆಹಾ ಭಗವಂತ, ಏನ್ ಕಲರು, ಏನ್ ಡಿಸೈನ್ಸು, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ದಾಮಿನಿ, ಆಕ್ಚುಲಿ ಸೀರೆದಲ್ಲ, ನೀನು ನೀನ್ ಯಾವ ಸೀರೆ ಉಟ್ಕೊಂಡ್ರು, ನಿನ್ ಮೈ ಮೇಲೆ ಯಾವ್ದೇ ಸೀರೆ ಬಿದ್ರು ಮಹಾರಾಣಿ ಗುಡ್ಸಿರೋ ಸೀರೆ ತರ ಇರುತ್ತೆ. ಏನ್ ಅದೃಷ್ಟ ಸೀರೆ ನಿಂದು. ಅಖಿಲ ಒಂದೆರಡು ನಿಮಿಷ ಬರ್ತೀನಿ, ನೀನ್ ಸೆಲೆಕ್ಟ್ ಮಾಡ್ತಾ ಇರು, ಬೇಗ ಬರ್ತೀನಿ. ಓಕೆ. ಯಜಮಾನ್ರೇ. ಏನ್ ಸಾರ್ತಿ? ಅಯ್ಯೋ ದೊಡ್ಡ ಯಜಮಾನ್ರು ಬೇರೆ ಬಂದಿದ್ದಾರೆ. ನಾಳೆ ನಮ್ ಪಾರ್ವತಿ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಅವಳಗೊಂದು ಸೀರೆ ತಗೋಬೇಕು. ನೀವು ಒಂದ್ ಅರ್ಧ ಗಂಟೆ ಪರ್ಮಿಷನ್ ಕೊಟ್ರೆ. ಅಚ್ಚರಿ, ಪಾರ್ವತಿ ಎಲ್ಲಿದ್ದಾಳೆ? ಹೊರಗಡೆ ಇದ್ದಾಳೆ. ಎಲ್ಲಿ? ಅಲ್ಲಿ ಸೇತುವೆ ಮೇಲೆ. ತುಂಬಾ ಮುಖ್ಯವಾದವರಿಗೆ ಒಂದ್ ಸೀರೆ ತಗೋಬೇಕಾಗಿತ್ತು. ಆ ಮರೂನ್ ನಲ್ಲಿ ಗೋಲ್ಡ್ ಇರೋದು ತೋರಿಸಿ.